ಈ ಪ್ರಯೋಗದಲ್ಲಿ ನಾವು ಈಗ ಒಂದು ದೀಪಾವಳಿಯ ಕಂದೀಲನ್ನು ಮಾಡುವ. ಇದಕ್ಕಾಗಿ A4 ಸೈಜ್ ಕಾಗದ ಹಾಗೂ ಅದರ ಮೇಲೆ ಕಂದೀಲದ ಚಿತ್ರ, ಬಣ್ಣ ಬಣ್ಣದ ಕಾಗದಗಳು, ಗ್ಲೂ ಮುಂತಾದವುಗಳು ಬೇಕಾಗುವು. A4 ಕಾಗದದ ಮೇಲೆ 25 cm × 10 cm ಆಕಾರದಲ್ಲಿ ಕಂದೀಲದ ರೂಪುರೇಷೆಗಳನ್ನು ಬರೆದಿದೆ. ಈ ಕಾಗದ ದಿಪ್ಪವಾಗಿರಲಿ. ಕತ್ತರಿಯಿಂದ ಅದರ ಸುತ್ತಲಿನ ರೇಷೆಗುಂಟ ಕತ್ತರಿಸಿ. ಒಂದು ಸ್ಕೇಲನ್ನು ತೆಗೆದುಕೊಂಡು ಕಟರ್ದಿಂದ ಹಿಂದಿನ ಮಗ್ಗಲಿಂದ ಈ ರೇಷೆಗಳನ್ನು ತಿದ್ದಿರಿ. ಈ ಸ್ಕೋರ್ಗಳು ಕಂದೀಲನ್ನು ಮಾಡಲಿಕ್ಕೆ ಸಹಾಯವಾಗುವು. ಮೇಲಿನ ಗೆರೆಯ ಗುಂಟ ಇದನ್ನು ಮುಂದೆ ಮಡಿಚಿ. ಈ ಗೆರೆಗಳನ್ನು ಈ ರೀತಿಯಾಗಿ ಹೊಡೆಯಬೇಕು. ಮೇಲಿನ ಗೆರೆ ಗುಂಟ ಇದನ್ನು ಮುಂದೆ ಮಡಿಚಿ, ಆಮೇಲೆ ಅದನ್ನು ಹಿಂದೆ ಮಡಿಚಿ. ಇದೇ ರೀತಿ ಕೆಳಗಿನ ಬದಿಗಳನ್ನು ಕೂಡ ಮಡಿಚಿ. ಮಧ್ಯದಲ್ಲಿ ಕೆಲ ಛಿದ್ರಗಳನ್ನು ಪಂಚ ಮಾಡಿ ಸಿಂಗರಿಸಿ. ಆಮೇಲೆ ಮಧ್ಯದಲ್ಲೇ ಗೆರೆ ಗುಂಟ ಹಿಂದೆ ಮುಂದೆ ಮಡಿಚಿ. ಇದು ಫ್ಯಾನ್ ಫೋಲ್ಡ್ ತರಹದ ಮಡಿಕೆ ಇರಲಿ. ಈ ಮಗ್ಗುಲಲ್ಲಿ ತ್ರಿಕೋನಗಳು ಕಾಣುವವು. ಈ ತ್ರಿಕೋನಗಳನ್ನು ಕತ್ತರಿಸಿ ಬೇರ್ಪಡಿಸಿ. ಮೇಲಿನ ಪದರಗಳನ್ನು ಕೂಡ ಇದೇ ರೀತಿಯಾಗಿ ಕತ್ತರಿಸಿ ಬೇರ್ಪಡಿಸಿ. ಇದು ಕಂದೀಲಿನ ಅಂದವನ್ನು ಹೆಚ್ಚಿಸುವುದು. ಕಾಗದ ಬಿಚ್ಚಿದರೆ ಮಾಡೆಲ್ಲು ಈ ರೀತಿಯಾಗಿ ಕಾಣುವುದು. ಈಗ ಮಾಡೆಲ್ಲನ್ನು ಈ ರೀತಿಯಾಗಿ ನಾವು ಬಿಚ್ಚಿದ್ದೇವೆ. ಈಗ 4 ಬಣ್ಣದ ಚದುರಾಕಾರದ ಕಾಗದಗಳನ್ನು ತೆಗೆದುಕೊಳ್ಳಿ. ಇವುಗಳ ಅಳತೆ ಕಾಗದದ ಮಧ್ಯದಲ್ಲಿಯ ಚದುರಾಕಾರದಷ್ಟಿರಲಿ. ಬಣ್ಣದ ಕಾಗದಗಳು ತಿಳುವಾಗಿರಲಿ. ಇವುಗಳನ್ನು ಅಂಟಿಸಿ. ಇದು ಹಳದಿ, ಇದು ಹಳದಿ, ಇದು ಕಿತ್ತಳೆ. ಈ ಬಣ್ಣದ ಕಾಗದಗಳು ಒಳಭಾಗದಲ್ಲಿ ಹೋಗುವಂತೆ ದಿಪ್ಪ ಕಾಗದವನ್ನು ಮಡಿಚಿ. ತುದಿಯಲ್ಲಿರುವ ಫ್ಲ್ಯಾಪಕ್ಕೆ ಗ್ಲೂ ಹಚ್ಚಿ ಕಾಗದಕ್ಕೆ ಘನಾಕಾರ ಕೊಡಿ. ಈ ಫ್ಲ್ಯಾಪ್ಗಳನ್ನು ಕೂಡ ಅಂಟಿಸಿ. ಈಗ ಕಂದೀಲು ಈ ರೀತಿಯಾಗಿ ಕಾಣುವುದು. ಎರಡು ರಬ್ಬರ್ ಬ್ಯಾಂಡ್ಗಳಿಂದ ಮೇಲೆ ಹಾಗೂ ಕೆಳಗಿನ ಭಾಗವನ್ನು ಮಡಿಚಿ. ಕೆಳಗೆ ಸ್ಟ್ರಿಪ್ಪದ ಕಾಗದವನ್ನು ಅಂಟಿಸಿ. ದಾರವನ್ನು ಕಟ್ಟಿ ಒಳಗೆ ಬಲ್ಬ್ ಹಚ್ಚಿದಾಗ ಅದು ಬೆಳಗುವುದು. ರಟ್ಟಿನ ಡಬ್ಬಿಯನ್ನು ತೆಗೆದುಕೊಂಡು ದೊಡ್ಡ ಕಂದೀಲನ್ನು ಕೂಡ ನೀವು ಮಾಡಬಹುದು. ಇದು ದೀಪಾವಳಿಯಲ್ಲೇ ಸೊಗಸನ್ನು ಹೆಚ್ಚಿಸುವುದು. ರಾತ್ರಿಯಲ್ಲಿ ನೋಡಿದಾಗ ಇದು ಈ ರೀತಿಯಾಗಿ ಕಾಣುವುದು. ಮುಂದಿನ ದೀಪಾವಳಿಯಲ್ಲಿ ನೀವು ಇದನ್ನು ಕೊಂಡು ತರಲಾರದೆ ಮನೆಯಲ್ಲಿಯೇ ಮಾಡಿದರೆ ಒಂದು ಅಂದವಾಗಿ ನಿಮ್ಮ ಮನೆಯು ಸಿಂಗರಿಸುವುದು.